ಈಗ ಪಾಪ ಸಾಹೇಬ್ರ ಬಗ್ಗೆ ಎಲೆಕ್ಷನ್ ಬಂದಾಗ ಎ ಟೀಮ್ ಬಿ ಟೀಮ್ ಅಂತಾರೆ. ಎಲೆಕ್ಷನ್ ಹೋದ ಸಾರಿ 2018ರಲ್ಲಿ ಹಾಸನದಲ್ಲಿ ಎ ಟೀಮ್ ಬಿ ಟೀಮ್ ಅಂದರು. ಚುನಾವಣೆ ಸೋತ ತಕ್ಷಣ ದೇವೇಗೌಡರು ಪಾದಕ್ಕೆ ಹೋಗಿ, ಇಲ್ಲ ನಾವು ತಪ್ಪಾಗಿ ಹೇಳ್ಬಿಟ್ಟಿದ್ದೀವಿ, ದಯಮಾಡಿ ನೀವೇ 5 ವರ್ಷ ಇರಬೇಕು ಕುಮಾರಸ್ವಾಮಿ ಅಂತ. ಏಕೆಂದರೆ ಒಂದು ರಾಷ್ಟ್ರೀಯ ಪಕ್ಷ ಒಂದು ಕಡೆ ಕೋಮುವಾದಿಗಳನ್ನ ದೂರ ಇಡಬೇಕು ಅಂತಾರೆ, ಇನ್ನೊಂದು ಕಡೆ ಪ್ರಾದೇಶಿಕ ಪಕ್ಷಗಳನ್ನ ತುಣಿಯೋದಕ್ಕೆ. ಇವ್ರಿಗೆ ಯಾಕೆ ಸ್ವಾಮಿ, ಯಾವ ಪಾರ್ಟಿಗೆ ಹೋದ್ರೆ ಇವ್ರಿಗೇನು ಹೊಟ್ಟೆವ್ರಿ, ಯಾವ ಪಾರ್ಟಿಗೆ ಹೋದ್ರೆ ಇವ್ರಿಗೇನು ಹೊಟ್ಟೆವ್ರಿ, ಯಾವ ಪಾರ್ಟಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಇವ್ರಿಗೇನು ಹೊಟ್ಟೆವ್ರಿ. ಗೌರವದಲ್ಲಿ ಗಂಭೀರವಾಗಿ 135 ಜನ ಐತೆ ಮಾಡಿ, ಬಡವ್ರ ಸೇವೆ ಮಾಡಿ, ಇನ್ಯಾವ ಗ್ಯಾರಂಟಿ ಕೊಡ್ತಿರೋ ಕೊಡಿ. ಈ ದೇಶದಲ್ಲಿ ಕಾಂಗ್ರೆಸ್ ಈ ದುಸ್ಥಿತಿ ಬರೋಕ್ಕೆ ಹಲವಾರು ಕಾರಣಗಳಿದೆ. ಈ ಇದು ಹಿಂದಿನ ಹಳೆ ಕಾಂಗ್ರೆಸ್ ಆಗಿ ಉಳಿದಿಲ್ಲ, ಹಿಂದಿನ ಗಾಂಧೀಜಿ ಕಟ್ಟಿದಂಥ ಕಾಂಗ್ರೆಸ್ ಅಲ್ಲ ಇದು.